इंटेंस मेडिटेशन वसुंधरा वारियर्स भूमाते वलितिगागि ध्यान माड्ता इद्दीरि इवत्तु नावु भूमिय मेलिन रासायनिक वस्तुगळु अदरिंद भूमि ताई हेगे कलुषित आगिदे अदरिंद हेगे नावु मुक्त माडबेकु अन्नो ओंदु सेवेय केलसवन्न ನಾವು ಕಲಿತುಕೊಳ್ಳೋಣ. ನಿಮ್ಗೆ ಆ ಬಯೋ ಎಂಜೈಮ್ ಕ್ರಿಯೇಟ್ ಮಾಡೋದನ್ನ ರೇಖಾ ಮೇಡಮ್ ಅವರು ಹೇಳ್ತಾರೆ. ದಯವಿಟ್ಟು ರೇಖಾ ಮೇಡಮ್ ಅವರಿಗೆ ಅನ್ಮ್ಯೂಟ್ ಮಾಡಿ, ರೇಸ್ ಯುವರ್ ಹ್ಯಾಂಡ್. ರೇಖಾ ಮೇಡಮ್ ಅವರಿಗೆ ಗೊತ್ತಾಗುತ್ತೆ. ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ? ಏನೊಂಚೂರು ಆವಾಜು. ನಮಸ್ತೆ ಸರ್, ಇನ್ನೊಂಚೂರು ಸ್ವಲ್ಪ ಜೋರಾಗಿ ಮಾತಾಡೋಣ ಸರ್. ಎಸ್ ಪ್ಲೀಸ್. ಎಲ್ಲಾರ್ಗು ನನ್ನ ನಮಸ್ತೆ. ಮೊದಲನೇದಾಗಿ ಗುರುಗಳಾದ ಕೇತಪ್ಪ ಸರ್ ಹಾಗೆ ಪಿತಾಮ ಪತ್ರಿಜಿ ಅವರಿಗೆ ನನ್ನ ಪ್ರಣಾಮಗಳು. ಸೊ ಇವತ್ತು ಬಯೋ ಎಂಜೈಮ್ ಹೇಗೆ ಮಾಡೋದು, ಅದರ ಯೂಸಸ್ ಅಂತ ಅದನ್ನೆಲ್ಲ ನೋಡೋಣ. ಸೊ ಇದು ಬಯೋ ಎಂಜೈಮ್ ಏನು? ನೀವೆಲ್ಲ ಮಾರ್ಕೆಟ್ ಅಲ್ಲಿ ಸಿಂಥೆಟಿಕ್ ವಿನೆಗರ್ಸ್ ನೋಡಿರ್ತೀರ, ಯೂಸ್ ಮಾಡಿರ್ತೀರ. ಆದ್ರೆ ಅದು ಕೆಮಿಕಲಿ ಪ್ರೊಸೆಸ್ಡ್. ನಮ್ಮ ಮನೆಯಲ್ಲಿರೋ ವೇಸ್ಟ್ ಇಂದನೆ ನಾವು ನ್ಯಾಚುರಲ್ ಆಗಿ ಈ ಕ್ಲೀನಿಂಗ್ ವಿನೆಗರ್ಸ್ ಅನ್ನ ತಯಾರು ಮಾಡ್ಬೋದು. ಸೊ ಇದನ್ನ ಮೊದಲು ಥೈಲ್ಯಾಂಡ್ ಅಲ್ಲಿ ಡಾಕ್ಟರ್ ರುಸುಕಾನ್ ಅಂತ ಅವರು ಒಂದು ಅಗ್ರಿಕಲ್ಚರ್ ಸೈಂಟಿಸ್ಟ್ ಅವರು ಸ್ಟಾರ್ಟ್ ಮಾಡಿರೋದು. ಅದಾದ್ಮೇಲೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ. ಸೊ ಇದನ್ನ ಮೊದಲೇ ಗಾರ್ಬೇಜ್ ಎಂಜೈಮ್ ಅಂತಾನು ಹೇಳ್ತಾ ಇದ್ರು. ಸೊ ಈ ಗಾರ್ಬೇಜ್ ಎಂಜೈಮ್ ಇಸ್ ನಥಿಂಗ್ ಬಟ್ ಅಂದ್ರೆ ಬಯೋ ಎಂಜೈಮ್, ಅದ್ರ ನೇಮ್ ಅನ್ನ ಆಮೇಲೆ ಚೇಂಜ್ ಮಾಡಿತ್ತು. ಸೊ ಅದು ನಮ್ಮ ಕಿಚನ್ ಅಲ್ಲಿ ಏನೇ ವೇಸ್ಟ್, ವೆಜಿಟೇಬಲ್ಸ್ ಪೀಲ್ಸ್ ಇಲ್ಲ ಫ್ರೂಟ್ ಪೀಲ್ಸ್ ಅನ್ಯೂಸ್ಡ್ ಫ್ರೂಟ್ಸ್ ಅದನ್ನೆಲ್ಲ ಹಾಕಿ ಮಾಡ್ಬೋದು. ಯಾಕೆ ಬಯೋ ಎಂಜೈಮ್ ಯೂಸ್ ಮಾಡ್ಬೇಕು? ಸರ್ ಆಲ್ರೆಡಿ ಹೇಳಿದ್ದಾರೆ, ನಮ್ಮ ಮನೆಯಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ ಕ್ಲೀನರ್ಸ್ ಯೂಸ್ ಮಾಡ್ತೀವಿ. ಇದು ಫ್ಲೋರ್ ಕ್ಲೀನರ್ಸ್, ಟಾಯ್ಲೆಟ್ ಕ್ಲೀನರ್ಸ್, ಗ್ಲಾಸ್ ಕ್ಲೀನರ್ಸ್, ಡಿಟರ್ಜೆಂಟ್ಸ್, ಹಾಗೆ ತುಂಬಾ ಹಲವಾರು ಕ್ಲೀನರ್ಸ್ ಯೂಸ್ ಮಾಡ್ತೇವೆ. ಅದೆಲ್ಲ ನಮ್ಮ ಬಾತ್ರೂಮ್ ಇಂದ ಇಲ್ಲ ಕಿಚನ್ ಸಿಂಕ್ ಇಂದ ಹೋಗಿ ವಾಟರ್ ಬಾಡೀಸ್ ಅಂದ್ರೆ ಕೆರೆ ಇರ್ಬೋದು, ನದಿ, ಯಾವ್ದು ಹೊಳೆ, ಅದನ್ನೆಲ್ಲ ಹೋಗಿ ಸೇರಿ ಅಲ್ಲಿರೋ ಅಕ್ವಾಟಿಕ್ ಲೈಫ್ ಅಂದ್ರೆ ಅಲ್ಲಿರೋ ಜೀವ ಜಂತುಗಳನ್ನೆಲ್ಲ ನಾಶ ಮಾಡುತ್ತೆ. ನಮ್ಮ ನೀರು ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕಾದ್ರೆ ಅದರಲ್ಲಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಇರಬೇಕು. ಈ ಕೆಮಿಕಲ್ ಕ್ಲೀನರ್ಸ್ ಹೋದಾಗ ಅದೆಲ್ಲ ಕಂಪ್ಲೀಟ್ ಆಗಿ ಅಲ್ಲಿ ಹಾಳಾಗಿ ಅದು ಸ್ಮೆಲ್ ಮತ್ತೆ ಡರ್ಟ್ ಹಾಗೆಲ್ಲ ಆಗುತ್ತೆ. ನಾವು ಈ ಬಯೋ ಎಂಜೈಮ್ ಯೂಸ್ ಮಾಡಿದಾಗ ಅದು ನಮ್ಮ ಮನೆಯ ಬಾತ್ರೂಮ್ ನೀರಿರ್ಬೋದು ಇಲ್ಲ ಕಿಚನ್ ವೇಸ್ಟ್ ಅದೆಲ್ಲ ಹೋಗಿ ನೀರಲ್ಲಿ ಸೇರಿದಾಗ ಅದು ಆ ಕ್ಲೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡುತ್ತೆ. ನಾವು ಲೇಕ್ ರಿಸ್ಟೋರೇಷನ್ ಅಂತಾನೆ ಸಪ್ರೇಟ್ ಆಗಿ ಮಾಡ್ಬೋದು ಬಯೋ ಎಂಜೈಮ್ ಅನ್ನ ಯೂಸ್ ಮಾಡಿ. ಆದ್ರೆ ನಾವೆಲ್ಲ ಮನೆಯಲ್ಲಿ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ, ಕೆಮಿಕಲ್ ಕ್ಲೀನರ್ಸ್ ಅವಾಯ್ಡ್ ಮಾಡಿದ್ರೆ ಅದು ಒಂದು ಒಳ್ಳೆ ಸ್ಟೆಪ್ ಟುವರ್ಡ್ಸ್ ಕ್ಲೀನಿಂಗ್ ಆರ್ ವಾಟರ್ ಬಾಡೀಸ್. ಸೊ ಇವತ್ತು ನಾವು ಫಸ್ಟ್ ನೋಡೋಣ ಬಯೋ ಎಂಜೈಮ್ ಹೇಗೆ ಮಾಡೋದು ಅಂತ, ಆಮೇಲೆ ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸಸ್ ಅದನ್ನೆಲ್ಲ ನೋಡೋಣ. ಓಕೆ, ಸೊ ಮಾಡೋ ಪ್ರೊಸೆಸ್ ತುಂಬಾ ಸಿಂಪಲ್. ಸೊ ನಿಮ್ಗೆ ಅದಕ್ಕೆ ಬೇಕಾಗಿರೋದು ಒಂದು ಕಾಣಿಸ್ತಾ ಇದೆ ಅಲ್ಲ ಸರ್, 2 ಲೀಟರ್ ಒಂದು ಜಾರು, ಪೆಟ್ ಜಾರು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಗ್ಲಾಸ್ ಕಂಟೈನರ್ಸ್ ಯೂಸ್ ಮಾಡಿದ್ರೆ ಅದು ಅದರಲ್ಲಿ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆಲ್ವೇಸ್ ಯೂಸ್ ವೈಡ್ ಮೌತ್ ಜಾರ್, ಯಾಕಂದ್ರೆ ಹೀಗೆ ಪೆಟ್ ಬಾಟಲ್ಸ್ ಅಲ್ಲಿ ಮಾಡೋದು ನಿಮ್ಗೆ ವಿಡಿಯೋಸ್ ಇರುತ್ತೆ, ಆದ್ರೆ ಅದು ಬಿಗಿನರ್ಸ್ ಅದ್ ಅವಾಯ್ಡ್ ಮಾಡಿ. ಯಾಕಂದ್ರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ತಿನ್ ಇದಿರುತ್ತಲ್ಲ ಅಂದ್ರೆ ಅದ್ರದ್ದು ನೆಕ್ ನ್ಯಾರೋ ಇದ್ದಕ್ಕೆ ಗ್ಯಾಸ್ ತುಂಬಾ ಪ್ರೆಷರ್ ಬಿಲ್ಡಪ್ ಆಗಿ ನೀವು ದಿನದಲ್ಲಿ ಒಂದ್ಸಲ ಗ್ಯಾಸ್ ರಿಲೀಸ್ ಮಾಡಿದ್ರೆ ಸಾಕಾಗಲ್ಲ. ಅಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಅದು ನಾನು ಬೆಳಗ್ಗೆ ಆಫೀಸ್ಗೆ ಹೋಗಿ ಸಂಜೆ ಬಂದು ಓಪನ್ ಮಾಡೋಷ್ಟರಲ್ಲಿ ಅದು ಫುಲ್ ಎಕ್ಸ್ಪ್ಲೋರ್ಡ್ ಆಗ್ಬಿಡುತ್ತೆ. ಅಂದ್ರೆ ಅಷ್ಟು ನಾವು ಕೇರ್ಫುಲ್ಲಿ ಗ್ಯಾಸ್ ರಿಲೀಸ್ ಮಾಡ್ಬೇಕು. ಸೊ ಹೀಗೆ ವೈಡ್ ಮೌತ್ ಇದ್ದಾಗ ನಮ್ಗೆ ಅದರಲ್ಲಿ ಹಾಕೋಕ್ಕೂ ಈಸಿ, ಮಿಕ್ಸ್ ಮಾಡೋಕ್ಕೂ ಈಸಿ, ಮತ್ತೆ ಗ್ಯಾಸ್ ರಿಲೀಸ್ ಮಾಡೋಕ್ಕೆ ಪ್ರಾಬ್ಲಮ್ ಆಗಲ್ಲ. ಸೊ ಇಂಥ ಒಂದು ಕಂಟೈನರ್ ತಗೊಂಡ್ಮೇಲೆ ನಿಮ್ಗೆ ರೇಷಿಯೋ ಏನು ಅಂದ್ರೆ 15 parts, ಕಂಟೈನರ್ ಶುಡ್ ಬಿ ಆಫ್ 15 parts, 10 parts ವಾಟರ್, 3 parts ವೆಜಿಟೇಬಲ್ ಇಲ್ಲ ಫ್ರೂಟ್ ಪೀಲ್ಸ್, 1 part ಜಾಗರಿ. ಜಾಗರಿ ಯಾವ ಟೈಪ್ ಜಾಗರಿನೂ ಯೂಸ್ ಮಾಡ್ಬೋದು, ಆದ್ರೆ ವೈಟ್ ಶುಗರ್ ಮಾತ್ರ ಯೂಸ್ ಮಾಡ್ಬಾರ್ದು.
ಓಕೆ ಸೊ ಇನ್ನೊಂದು ಪಾರ್ಟು ಬೇಕಾದ್ರೆ, ಇನ್ನೊಂದು ಪಾರ್ಟು ಬೇಕಾದ್ರೆ 15th ಪಾರ್ಟ್ ಬೇಕಾದ್ರೆ ಮಜ್ಜಿಗೆ ಅದರಷ್ಟೇ ಒಂದು ಬೌಲ್ ಯೂಸ್ ಬೇಕಾದ್ರೆ ಫರ್ಮೆಂಟೇಷನ್ಗೆ ಈಸಿ ಆಗುತ್ತೆ. ಅನ್ಮ್ಯೂಟ್ ಅನ್ಮ್ಯೂಟ್ ಪ್ಲೀಸ್ ಅನ್ಮ್ಯೂಟ್ ಅನ್ಮ್ಯೂಟ್ ಎಲ್ಲೋ ಏನೋ ಡಿಸ್ಟರ್ಬ್ ಆಗ್ತಾ ಇದೆ. ಹೇಳ್ತಾ ಇರಿ. ಅದು ಬೆಲ್ಲ ಫ್ರೆಂಡ್ಸ್, ಮೇಡಮ್ ಅವ್ರು ಹೇಳ್ತಾ ಇರೋದಕ್ಕೆ ಕೇಳಿಸ್ತಾ ಇಲ್ಲ. ಹಾ ಹೇಳಿ. ಇದು ಪೀಲ್ಸ್, ಪೀಲ್ಸ್ ಬನಾನಾ ಪೀಲ್ಸ್ ಇದೆ. ಓಕೆ, ಮತ್ತೆ ಸ್ವಲ್ಪ ಮ್ಯಾಂಗೋ ಪೀಲ್ಸ್. ಬಾಳೆ ಸಿಪ್ಪೆಗಳು, ಮಾವಿನ ಹಣ್ಣಿನ ಸಿಪ್ಪೆ, ಮಾವಿನ ಹಣ್ಣಿಂದು ಮ್ಯಾಂಗೋದು ಸಿಪ್ಪೆಗಳಿದೆ. ಮತ್ತೆ ಇದು ಒಂದು ಕಪ್ ಜಾಗರಿ ಬೆಲ್ಲ. ಇದೇ ಕಪ್ ಅಲ್ಲಿ ನೀವು 10 cups ವಾಟರ್ ತಗೋಬೇಕು. ಇದು 10 ಹಾಕಿದೀನಿ, 10 cups. ಇದನ್ನ ಹಾಕಿದ್ಮೇಲೆ ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಿ. ಇದು ಯಾವ ಆರ್ಡರ್ ಅಲ್ಲಿ ಹಾಕಿದ್ರು ಏನ್ ಪ್ರಾಬ್ಲಮ್ ಇಲ್ಲ, ನೀವು ಪೀಲ್ಸ್ ಜಾಗರಿ ಎಲ್ಲ ಯಾವ ಆರ್ಡರ್ ಅಲ್ಲಿ ಬೇಕಾದ್ರೂ ಹಾಕ್ಬೋದು. ಇದನ್ನ ಹಾಕಿ ನೀವು ಏರ್ ಟೈಟ್ ಆಗಿ ಕ್ಲೋಸ್ ಮಾಡ್ಬೇಕು. ಸೊ ಒಂದ್ಸಲ ಇದು ಮಾಡಿದ್ಮೇಲೆ ಡೈಲಿ 30 days ನೀವು ಇದರದ ಲಿಡ್ ಓಪನ್ ಮಾಡಿ, ಹೀಗೆ ಅದ್ರದ ಗ್ಯಾಸ್ ಬಿಲ್ಡ್ ಆಗುತ್ತೆ. ಸೊ ಇದರಲ್ಲಿ ಒಂದು ಇಷ್ಟು ಟಾಪ್ ಸ್ವಲ್ಪ ಪೋರ್ಷನ್ ಖಾಲಿ ಬಿಡಬೇಕು, ಯಾಕಂದ್ರೆ ಲಿಡ್ ವರೆಗೆ ತುಂಬಿಸಬಾರ್ದು, ಅದರಲ್ಲಿ ಗ್ಯಾಸ್ ಫಾರ್ಮ್ ಆಗೋದ್ರಿಂದ ಅದು ಎಕ್ಸ್ಪ್ಲೋರ್ಡ್ ಆಗಿ ಹೊರಗಡೆ ಬರುತ್ತೆ. ಓಕೆ, ಸೊ ಇದು ಮಾಡಿದ್ಮೇಲೆ ನೀವು 30 days ಇದರಲ್ಲಿ ಫರ್ಮೆಂಟೇಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಈ ಪೀಲ್ಸ್ ಅಲ್ಲಿ ಎಲ್ಲ ಮೈಕ್ರೋಬ್ಸ್ ಇರುತ್ತಲ್ಲ, ಅದು ಈ ಜಾಗರಿಯನ್ನ ಕನ್ಸ್ಯೂಮ್ ಮಾಡಿ ಅದರಲ್ಲಿ ಎನ್ಝೈಮ್ ರಿಲೀಸ್ ಮಾಡುತ್ತೆ. ಈ ಎನ್ಝೈಮೇ 30 days ಅಲ್ಲಿ, ಅಂದ್ರೆ ಅದು 30 days ಅನ್ಸ್ಟೇಬಲ್ ಸ್ಟೇಟ್ ಅಲ್ಲಿ ಇರುತ್ತೆ, ಇಟ್ ಇಸ್ ಕೈಂಡ್ ಆಫ್ ಆಲ್ಕೋಹಾಲ್, ಅವಾಗ ಅದು ಗ್ಯಾಸ್ ರಿಲೀಸ್ ಮಾಡುತ್ತೆ. 30 days ಅಲ್ಲಿ ಅದು ಆಲ್ಮೋಸ್ಟ್ ಸ್ಟೇಬಲ್ ಆಗಿ ಆಮೇಲೆ ಏನಾದ್ರು 2 months ಅಂದ್ರೆ 60 days ನೀವು ಹಾಗೆ ಅದನ್ನ ಲಿಡ್ ಕ್ಲೋಸ್ ಮಾಡಿ ಒಂದ್ ಕಡೆ ಎಲ್ಲಾದ್ರೂ ಇಟ್ಟು ಬಿಟ್ರೆ ಸಾಕು. ಸೊ ಅದು ನೀವು ಎಲ್ಲಿ ಬೇಕಾದ್ರೆ ಇಡ್ಬೋದು, ನಿಮ್ ಕಿಚನ್ ಸಿಂಕ್ ಕೆಳಗಡೆ ಇಲ್ಲ ಬಾಲ್ಕನಿಲಿ, ಅಂದ್ರೆ ಯುಟಿಲಿಟಿಯಲ್ಲಿ. ಡೈರೆಕ್ಟ್ ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡಬೇಡಿ, ಅಂದ್ರೆ ಡೈರೆಕ್ಟ್ ಸನ್ಲೈಟ್ ಎಕ್ಸ್ಪೋಸ್ ಮಾಡಿದಾಗ ಇದು ಓವರ್ ಕುಕ್ ಆಗಿ ಅದ್ರದ್ದು ಫೈನಲ್ ಪ್ರಾಡಕ್ಟ್ ಅದೊಂಥರ ಸ್ಮೆಲ್ ಎಲ್ಲ ಚೇಂಜ್ ಆಗಿರುತ್ತೆ. ಸೊ ಮನೆ ಒಳಗೆ ಆದಷ್ಟು ಇಟ್ಟರೆ ಸಾಕು. ಸೊ ಇದು ನೀವು ಮನೆ ಕನ್ಸ್ಯೂಮ್ ಮಾಡ್ತೀರಾ ಅಂದ್ರೆ, ನೀವು ನನ್ನ ಹತ್ರ ಡಿಫ್ರೆಂಟ್ ಬ್ಯಾಚಸ್ ಇದೆ, ನಾನು ಜಸ್ಟ್ ತೋರಿಸ್ತೀನಿ ನಿಮಗೆ. ಸೊ ಇದು ನಾನು ಮಾಡಿರೋದು ಸಿಟ್ರಸ್ ಪೀಲ್, ಅಂದ್ರೆ ಮೂಸಂಬಿ ಮತ್ತೆ ಆರೆಂಜ್ ಪೀಲ್ಸ್ ಇಂದ. ಇದು ಮಾಡಿ ಆಲ್ಮೋಸ್ಟ್ ಈಗ 3 months ಆಯ್ತು. ಇದು ಆಲ್ರೆಡಿ ಇದೆಲ್ಲ ನೀವು ಕೆಳಗಡೆ ನೋಡಿದಿರಲ್ಲ, ಇದೆಲ್ಲ ಸೆಟಲ್ ಆಗಿದೆ. ಸೊ ಇದು ರೆಡಿ ಟು ಯೂಸ್. ಇದನ್ನ ಫಿಲ್ಟರ್ ಮಾಡಿ ಕ್ಲಿಯರ್ ಎನ್ಝೈಮ್ ಅನ್ನ ಸಪ್ರೇಟ್ ತಗೋಬಹುದು. ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಅದು ಒಂದ್ಸಲ ಮಾಡಿದಾಗ ಪೀಲ್ಸ್ ಎಲ್ಲ ಕೆಳಗಡೆ ಸೆಟಲ್ ಆಗುತ್ತೆ ಇದು ರೆಡಿ ಆದಾಗ. ಅವಾಗ ನೀವು ಮೇಲಿರೋ ಲಿಕ್ವಿಡ್ ಅನ್ನ ಸಪ್ರೇಟ್ ಆಗಿ ಬಾಟಲ್ ಅಲ್ಲಿ ಸ್ಟೋರ್ ಮಾಡಬಹುದು. ಇದೊಂದು ಬ್ಯಾಚ್ ನಾನೀಗ ರೀಸೆಂಟ್ಲಿ ಅಂದ್ರೆ 1 week ಬ್ಯಾಕೆ ಹಾಕಿರೋದು. ಸೊ ಇದರಲ್ಲಿ ಪಪ್ಪಾಯ ಮ್ಯಾಂಗೋ ಹಾಗೆ ಪೀಲ್ಸ್ ಹಾಕಿದೀನಿ. ಸೊ ಇದ್ರಲ್ಲಿ ಎಲ್ಲ ಫುಲ್ ಇನ್ ನೋಡಿದ್ರೆ ಇಲ್ಲಿವರೆಗೆ ಪೀಲ್ಸ್ ಇದೆ. ಸೊ ಇದು ಪ್ರೊಸೆಸ್ ಸ್ಟಾರ್ಟ್ ಆಗಿದ್ದು ಡೈಲಿ, ಅಂದ್ರೆ ಅದ್ರ ಮೇಲೆ ನೀವು ಒಂದು ವೈಟ್ ಲೇಯರ್ ನೋಡ್ಬೋದು, ಅಂದ್ರೆ ಕಾಣಿಸುತ್ತೋ ಗೊತ್ತಿಲ್ಲ. ನಿಧಾನ ನಿಧಾನ, ಅದೊಂಥರ ಬಿಳಿ ಕೆನೆ ಬಂದಂಗೆ, ಪದರ ಬಂದಂಗೆ ಬರುತ್ತೆ ಫ್ರೆಂಡ್ಸ್. ಅದು 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 ನೋಡಿ, ಏನು ಅದೇನು ಫಂಗಸ್ ಅಂತ ಏನು ಹೆದರೋದ್ ಬೇಡ, ಅದೊಂದು ಈಸ್ಟ್ ಲೇಯರ್ ಫಾರ್ಮ್ ಆಗಿರೋದು. ಸೊ ಅದು ಅದು ಆ ಪ್ರೊಸೆಸ್ ಆಗ್ತಾ ಆದ್ಮೇಲೆ ಅದು ಕಡಿಮೆ ಆಗುತ್ತೆ. ಸೊ ಅದು ಎಲ್ಲ ಅಂದ್ರೆ ಈ ಕಂಪ್ಲೀಟ್ ಪ್ರೊಸೆಸ್ ಆದಾಗ ಅದೇ ಈ ಪೀಲ್ಸ್ ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ. ಅವಾಗ ನೀವು
ಲಿಕ್ವಿಡ್ ಅನ್ನ ಸಪರೇಟ್ ಆಗಿ ಬಾಟಲ್ ಅಲ್ಲಿ ಹಾಕೊಳ್ಳಿ, ಪೀಲ್ಸ್ ಅನ್ನ ಅದನ್ನ ತೆಗೆದು ಗ್ರೈಂಡ್ ಮಾಡಿ ಒಂದು ಕಡೆ ಸ್ಟೋರ್ ಮಾಡಿ. ಸೊ ನನ್ನ ಹತ್ರ ಒಂದು ಗ್ರೈಂಡ್ ಮಾಡಿರೋ ಓಕೆ ಅದಿಲ್ಲ. ಸೊ ಗ್ರೈಂಡ್ ಮಾಡಿ ಆ ಗ್ರೈಂಡ್ ಮಾಡಿರೋ ಪೀಲ್ಸ್ ಅನ್ನ ನೀವು ಪಾತ್ರೆ ವಾಷಿಂಗಿಗೆ ಇಲ್ಲ ಬಾತ್ರೂಮ್ ಕ್ಲೀನಿಂಗ್ಗೆ ಯೂಸ್ ಮಾಡ್ಬೋದು. ಲಿಕ್ವಿಡ್ ಅನ್ನ ನೀವು ಫ್ಲೋರ್ ಕ್ಲೀನಿಂಗಿಗೆ, ನೀವು ಫ್ಲೋರ್ ಕ್ಲೀನ್ ಮಾಡಕ್ಕೆ ಯೂಸ್ ವಾಟರ್ ಯೂಸ್ ಮಾಡ್ತಿರಲ್ಲ, ಅದರಲ್ಲಿ ಸ್ವಲ್ಪ ಒಂದು ಕ್ಯಾಪ್ ಫುಲ್ ಈ ಎಂಜೈಮ್ ಅನ್ನ ಹಾಕ್ಬೋದು. ಓಕೆ, ಸೊ ಇದಾದ್ಮೇಲೆ ಇದು ಇದೊಂದು ಇದೆ ಬ್ಯಾಚ್. ಇದು ನಾನು ಪೈನಾಪಲ್ ಪೀಲ್ಸ್ ಇಂದ ಮಾಡಿರೋದು. ಸೊ ಇದೆಲ್ಲ ಪೀಲ್ಸ್ ಮೇಲ್ಗಡೆನೆ ಇದೆ. ಸೊ ಇದರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದೇನು ಅಂದ್ರೆ, ಈಗ ಸ್ಮೆಲ್ ಬರುವಂತ ವೆಜಿಟೇಬಲ್ಸ್ ಇರುತ್ತೆ, ಕಾಲಿಫ್ಲವರ್ ಇಲ್ಲ ಕ್ಯಾಬೇಜ್ ಮತ್ತೆ ಆನಿಯನ್ ಗಾರ್ಲಿಕ್ ಸಿಪ್ಪೆ, ಅದನ್ನ ಮಿಕ್ಸ್ ಮಾಡಬಾರ್ದು. ಮತ್ತೆ ಇದು ಒಂಥರ ಸ್ಟೇನ್ ಮಾಡುತ್ತಲ್ಲ, ಈ ಪೊಮಗ್ರನೇಟ್ ಇಲ್ಲ ಬಾಳೆಕಾಯಿ ಸಿಪ್ಪೆ ಅದ್ರಲ್ಲಿ ಒಂಥರ ಸೊನೆ ಟೈಪ್ ಇರುತ್ತೆ, ಇಲ್ಲ ಬೀಟ್ರೂಟ್ ಅಂದ್ರೆ ನೀವು ಅದನ್ನ ಸಪ್ರೇಟ್ ಮಾಡಿ ಬೇರೆ ಯೂಸಿಗೆ ಅಂದ್ರೆ ಬೀಟ್ರೂಟ್ ಕಲರಿಗೆ ನ್ಯಾಚುರಲ್ ಕಲರ್ಸಿಗೆ ಯೂಸ್ ಮಾಡ್ತಾರೆ. ಆದ್ರೆ ಮನೆ ಕ್ಲೀನಿಂಗಿಗೆ ನೀವು ಟೈಲ್ಸಿಗೆಲ್ಲ ಹಾಕಿದ್ರೆ ಅದೊಂಥರ ಸ್ಟೇನ್ಸ್ ಆಗ್ಬೋದು. ಅದಕ್ಕೆ ಮೋಸ್ಟ್ಲಿ ನಾವು ಸಿಟ್ರಸ್ ಪೀಲ್ ಒಳ್ಳೆ ಕ್ಲೀನ್ ಮಾಡುತ್ತೆ. ಸ್ಮೆಲ್ ಇರೋದನ್ನ ಅವಾಯ್ಡ್ ಮಾಡಿ, ಆದ್ರೆ ಸ್ಮೆಲ್ ಇರೋದು ಆನಿಯನ್ ಗಾರ್ಲಿಕ್ ಅದನ್ನ ಫಾರ್ಮಿಗೆಲ್ಲ ಯೂಸ್ ಮಾಡೋದಿದ್ರೆ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ಯಾಕಂದ್ರೆ ಆನಿಯನ್ ಪೀಲ್ ಇಂದ ಮಾಡಿದ್ರೆ ಅದು ಹಾವನ್ನೆಲ್ಲ ದೂರ ಇಡುತ್ತೆ ಅಂತ ಹೇಳ್ತಾರೆ, ಆದ್ರೆ ಮನೆ ಯೂಸಿಗೆ ಅದು ತುಂಬಾ ಸ್ಮೆಲ್ ಆಗಿರೋದ್ರಿಂದ ಅದು ಯೂಸ್ ಮಾಡಕ್ಕೆ ಸರಿಯಾಗಲ್ಲ. ಸೊ ನೀವು ಜಸ್ಟ್ ವೆಜಿಟೇಬಲ್ಸ್ ಇಲ್ಲ ಫ್ರೂಟ್ಸ್ ಹಾಕ್ಬೇಕಾದ್ರೆ ಇದೊಂದು ಜಸ್ಟ್ ಕೇರ್ಫುಲ್ ಆಗಿದ್ರೆ ಆಯ್ತು. ಆಮೇಲೆ ಒಂದ್ಸಲ ಇದನ್ನು ಮಾಡಿದ್ಮೇಲೆ ನೀವು ಈಗ ಮನೆ ಕ್ಲೀನಿಂಗ್ ಈಗ ಒಂದು ಸ್ಪ್ರೇ ಬಾಟಲ್ ಅಲ್ಲಿ ನೀವು ಸ್ವಲ್ಪ ಎಂಜೈಮ್ ಸ್ವಲ್ಪ ನೀರು ಮಿಕ್ಸ್ ಮಾಡಿ ನಿಮ್ಗೆ ಕಿಚನ್ ಅಂದ್ರೆ ಗ್ರನೈಟ್ ಮೇಲೆ ಇಲ್ಲ ಎಲ್ಲ ಟೇಬಲ್ ಗ್ಲಾಸ್ ಎಲ್ಲೆಲ್ಲ ಕ್ಲೀನ್ ಮಾಡ್ಬೇಕು ಜಸ್ಟ್ ಸ್ಪ್ರೇ ಮಾಡಿ ಅದನ್ನ ವೈಪ್ ಮಾಡಿದ್ರೆ ತುಂಬಾ ಕ್ಲೀನ್ ಆಗ್ಬಿಡುತ್ತೆ. ಸರ್ ಕೇಳಿಸ್ತಾ ಇದೆಯಲ್ಲ ಸರ್? ಎಲ್ಲ ಕ್ಲಿಯರ್ ಆಗಿ ಕೇಳಿಸಿದೆ ಪ್ಲೀಸ್. ಅನ್ಮ್ಯೂಟ್ ಅನ್ಮ್ಯೂಟ್ ಎಲ್ಲೋ ಏನೋ ಸ್ಟಕ್ ಆಗಿದೆ ಪ್ಲೀಸ್. ಇನ್ನೊಂಚೂರು ಎಲ್ಲೋ ಏನೋ ಕನೆಕ್ಟ್ ಮಾಡಿ. ಇಲ್ಲ 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 ಎಲ್ಲೆಲ್ಲ ವೈರ್ ಏನಾದ್ರೂ ಲೂಸ್ ಆಯ್ತಾ ಏನೋ ನೋಡಿ. ಮೈಕ್ ಏನಾದ್ರು ಹಾಕೊಂಡಿದ್ದೀರಾ? ಇಲ್ಲ ಒಂಚೂರು. ಶ್ರೀವಾಣಿ ಅವ್ರೆ ಏನು ನೆಟ್ವರ್ಕ್? ಇಫ್ ಪಾಸಿಬಲ್ ಕ್ಯಾನ್ ಯು ಯೂಸ್ ಇಯರ್ ಫೋನ್ಸ್, ಇಫ್ ನಾಟ್ ಕೀಪ್ ಯುವರ್ ಲ್ಯಾಪ್ಟಾಪ್ ಇನ್ ಫ್ರಂಟ್ ಆಫ್ ಯುವರ್ ಮೌತ್ ದೆನ್ ಇಟ್ ವಿಲ್ ಬಿ ಓಕೆ ಈಸಿ ಟು ಸ್ಪೀಕ್ ಔಟ್. ಸರ್ ಈಗ ಏನು ನೌ ಯು ಕ್ಯಾನ್ ಎಸ್ ಪ್ಲೀಸ್ ಮತ್ತೆ ಹೋಯ್ತು. ಹಾ ಓಕೆ ನೌ. ಇದು ನಾನು ಮಾಡಿರೋದು ಇದು ದೇವ್ರಿಗೆ ಇಡೋ ಹೂ ಇರುತ್ತಲ್ಲ ಅದು ರೋಸ್ ಮತ್ತೆ ಬೇರೆ ಸೇವಂತಿಗೆ ಕಲರ್ ಅದರಿಂದ ಮಾಡಿರೋದು. ನೀವು ದೇವ್ರ ಹೂವು ಅದನ್ನ ವೇಸ್ಟ್ ಮಾಡೋದು ಬೇಡ, ರೋಸ್ ಎಲ್ಲ ಇದ್ರೆ ಅದು ಒಳ್ಳೆ ರೂಮ್ ಫ್ರೆಷ್ನರ್ ಆಗಿ ಯೂಸ್ ಮಾಡ್ಬೋದು, ಅದರಿಂದ ಒಳ್ಳೆ ಫ್ರಾಗ್ರೆನ್ಸ್ ಬರುತ್ತೆ. ಹಾಗೆ ನೀವೀಗ ಶ್ಯಾಂಪೂ ಎಲ್ಲ ಯೂಸ್ ಮಾಡ್ತಿರಲ್ಲ, ಅವಾಗ ನಾನು ಶ್ಯಾಂಪೂಗೆ ಸಪ್ರೇಟ್ ವಿಡಿಯೋಸ್ ಹಾಕಿದ್ದೀನಿ ಅದನ್ನ ಶ್ಯಾಂಪೂ ಅಂಟುವಾಳ ಕಾಯಿಯಿಂದ ಶ್ಯಾಂಪೂ ಹೇಗೆ ಮಾಡೋದು ಅಂತ. ಇನ್ನೊಂದು ಸಿಂಪಲ್ ಪ್ರೊಸೆಸ್ ಅಂದ್ರೆ ಇದು ಇದು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಸ್ವಲ್ಪ. ನೀವು ಅಂಟುವಾಳಕಾಯಿ ಒಂದ್ ಕಪ್ ತಗೊಂಡ್ರೆ ಒಂದ್ ಕಪ್ ಎಂಜೈಮ್ ಒಂದ್ ಕಪ್ ನೀರು ಇದನ್ನ ಹಾಕಿ ಬಾಟಲ್ ಅಲ್ಲಿ ಒಂದ್ 14 days ಅಂದ್ರೆ 10 to 14 days ಹಾಗೆ ಬಿಟ್ಬಿಡಿ. ಅವಾಗ ಅದು ಅಂಟುವಾಳಕಾಯಿದು ಅದ್ರದ್ದು ಎಲ್ಲ ಇದು ಸತ್ವ ಅದರಲ್ಲಿ ಬಯೋ ಎಂಜೈಮ್ ಅಲ್ಲಿ ಬರುತ್ತೆ, ಅದನ್ನ ಜಸ್ಟ್ ಫಿಲ್ಟರ್ ಮಾಡಿ ಶ್ಯಾಂಪೂ ಹಾಗೆ ಯೂಸ್ ಮಾಡ್ಬೋದು. ಓಕೆ, ಆದ್ರೆ ಶ್ಯಾಂಪೂ ನಮ್ಗೆಲ್ಲ ಈ ನೊರೆ ಯೂಸ್ ಮಾಡಿ ತುಂಬಾ ಇದು ಅವಾಗ ನೊರೆ ಇಲ್ಲ ಅಂದ್ರೆ ಒಂಥರ ಕ್ಲೀನ್ ಆಗಿಲ್ಲ ಅನ್ಸುತ್ತೆ. ಅದಕ್ಕೆ ಇನ್ನೊಂದು ಆಪ್ಷನ್ ಅಂದ್ರೆ ನಿಮ್ಗೆ ಅಂಟುವಾಳಕಾಯಿ ಎಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ, ಇದು ಹೀಗಿರುತ್ತೆ. ಇದಕ್ಕೆ ರೀಟಾ ಅಂತಾರೆ ಹಿಂದಿಯಲ್ಲಿ, ಸೋಪ್ ನಟ್ ಇಂಗ್ಲಿಷ್ ಅಲ್ಲಿ. ಇದು ಗೋಂದ್ ಅಂತಾರೆ, ಗಮ್ ಅಂಟು ಅಂತಾರೆ ಅನ್ಸುತ್ತೆ ಕನ್ನಡದಲ್ಲಿ. ಇದು ಇದನ್ನು ನಿಮ್ಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಅಂಟು ಅಂಟು ಅಂತಾರೆ. ಈ ಅಂಟನ್ನ ನೀವು ಸ್ವಲ್ಪ ನೀರಲ್ಲಿ ಹಾಕಿ ಅಂದ್ರೆ ಸ್ವಲ್ಪ ತಗೊಂಡ್ರೆ ಸಾಕು, ಅದು ನೀರಲ್ಲಿ ಹಾಕಿದಾಗ ತುಂಬಾ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಅದನ್ನ ಹಾಕಿ ನೀರಲ್ಲಿ ನೆನೆಸಿಟ್ಟು
ಅದನ್ನ ನೀವು ಗ್ರೈಂಡ್ ಮಾಡಿ ಈ ಎನ್ಸೈಮ್ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡಿದ್ರೆ ನಿಮ್ಗೆ ಶಾಂಪು ಟೈಪೇ ಥಿಕ್ನೆಸ್ ಬರುತ್ತೆ. ಅವಾಗ ನಿಮ್ಗೆ ಅದನ್ನು ನಾರ್ಮಲ್ ಶಾಂಪು ಯೂಸ್ ಮಾಡ್ದಂಗೆ ಯೂಸ್ ಮಾಡ್ಬೋದು. ಆ ಶಾಂಪುಗೆ ಇನ್ನು ಅದ್ರದ್ದು ಕ್ವಾಲಿಟೀಸ್ ಇನ್ಕ್ರೀಸ್ ಮಾಡಕ್ಕೆ ನೀವು ಅಲೋವೆರಾ ಅನ್ನು ಅದನ್ನ ಅದರ ಜೆಲ್ ತೆಗೆದು ಅದನ್ನ ಗ್ರೈಂಡ್ ಮಾಡಿನೂ ಈ ಬಯೋಎನ್ಸೈಮ್ ಜೊತೆಗೆ ಸ್ಟೋರ್ ಮಾಡ್ಬೋದು. ಇನ್ನೊಂದು ಅಂದ್ರೆ ಇದು ಕೆಲವೊಂದು ವಿಡಿಯೋಸ್ ಅಲ್ಲಿ ನೀವು ನೋಡಿರ್ತೀರ ಈಸ್ಟ್ ಹಾಕೋಕೆ ಅಂದ್ರೆ ಅದನ್ನ ಫಾಸ್ಟನ್ ಮಾಡೋಕೆ ಪ್ರೊಸೆಸ್, ಆದ್ರೆ ಸಜೆಸ್ಟ್ ಮಾಡೋದು ಈಸ್ಟ್ ಯೂಸ್ ಮಾಡಬೇಡಿ ಅಂತ. ಯಾಕಂದ್ರೆ ಈಸ್ಟ್ ಇಂದ ಬಯೋಎನ್ಸೈಮ್ ಮಾಡಿದ್ರೆ ಮೀಥೇನ್ ಗ್ಯಾಸ್ ರಿಲೀಸ್ ಆಗುತ್ತೆ, ಅದೊಂದು ಗ್ರೀನ್ ಹೌಸ್ ಗ್ಯಾಸ್, ಅದು ಎನ್ವೈರನ್ಮೆಂಟ್ ಗೆ ಒಳ್ಳೇದಲ್ಲ. ನೀವು ಫಸ್ಟ್ ಬ್ಯಾಚ್ 90 days ವೇಟ್ ಮಾಡಿದ್ರೆ ನೆಕ್ಸ್ಟ್ ಬ್ಯಾಚ್ ಗೆ 45 days ಅಲ್ಲಿ ರೆಡಿ ಆಗುತ್ತೆ. ಯಾಕಂದ್ರೆ ನೀವು ಪ್ರೀವಿಯಸ್ ಬ್ಯಾಚ್ ಇಂದ ಸ್ವಲ್ಪ ಎನ್ಝೈಮ್ ಈ ಹೊಸ ಬ್ಯಾಚ್ ಗೆ ಮಿಕ್ಸ್ ಮಾಡಿದ್ರೆ ಅದು ಬೇಗ 45 days ಅಲ್ಲಿ ರೆಡಿ ಆಗುತ್ತೆ. ನೀವು 90 days ವೇಟ್ ಮಾಡೋದು ಬೇಡ. ಓಕೆ, ಸೊ ಇದಾದ್ಮೇಲೆ ಅಂದ್ರೆ ನೀವೀಗ ಬಯೋಎನ್ಸೈಮ್ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀರಾ, ನಿಮ್ಮ ಹತ್ರ ಇನ್ನೂ ಬಯೋಎನ್ಸೈಮ್ ರೆಡಿ ಇಲ್ಲ, ಆದ್ರೆ ಕ್ಲೀನಿಂಗ್ ಗೆ ಯೂಸ್ ಅಂದ್ರೆ ನ್ಯಾಚುರಲ್ ಆಗಿ ಕ್ಲೀನ್ ಮಾಡ್ಬೇಕು ಅಂದ್ರೆ ನೀವು ಅಂಟುವಾಳಕಾಯಿಯನ್ನ ಅಂದ್ರೆ ಈ ಅಂಟುವಾಳಕಾಯಿಯನ್ನ ಯೂಸ್ ಮಾಡ್ಬೋದು. ಅದರದ್ದು ನಾನು ಸಪ್ರೇಟ್ ವಿಡಿಯೋಸ್ ಹಾಕಿದ್ದೀನಿ. ನೀವು ಅಂದ್ರೆ ಅದರದ್ದು ಕ್ಲೀನಿಂಗ್ ಸೊಲ್ಯೂಷನ್ ಅಂದ್ರೆ ಕಾಣಿಸುತ್ತೋ ಗೊತ್ತಿಲ್ಲ, ಇದೊಂದು ಲಿಕ್ವಿಡ್ ಮಾಡಿದ್ದೀನಿ ನಾನು ಅಂಟುವಾಳಕಾಯಿಯಿಂದ. ಅದನ್ನ ನೆನೆ ಹಾಕಿ ಬಾಯ್ಲ್ ಮಾಡಿದ್ರೆ ಅದರದ್ದು ಫುಲ್ ಅದರದ್ದು ಜ್ಯೂಸಸ್ ಬರುತ್ತಲ್ಲ, ಅದನ್ನ ಅದನ್ನ ಫಿಲ್ಟರ್ ಮಾಡಿಟ್ಕೊಂಡ್ರೆ ನೀವು ಇದು ವಾಷಿಂಗ್ ಗೆ ಪಾತ್ರ ಕ್ಲೀನಿಂಗ್ ಗೆ ಏನೇ ಕ್ಲೀನಿಂಗ್ ಗೆ ಇದನ್ನ ಹಾಕೊಂಡು ಮಿಕ್ಸ್ ಮಾಡಿ ಕ್ಲೀನ್ ಮಾಡ್ಬೋದು. ಅವಾಗ ಸೋಪಿನ ಟೈಪ್ ಇದ್ರಲ್ಲಿ ನೊರೆ ಇರುತ್ತೆ, ಅಷ್ಟು ಡಿಟರ್ಜೆಂಟ್ ಅಷ್ಟು ನೊರೆ ಇರಲ್ಲ, ಆದ್ರೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅಂದ್ರೆ ನಾವ್ ಅಟ್ಲೀಸ್ಟ್ ಇದು ಕೆಮಿಕಲ್ ಅಲ್ಲ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೀವು ಪಾತ್ರೆ ಈಗ ನಾರ್ಮಲ್ ನೀವು ಸೋಪಿಂದ ಪಾತ್ರೆ ತೊಳೆದಾಗ ನಿಮ್ಗೊಂದು ವೈಟ್ ಲೇಯರ್ ಕಾಣಿಸ್ಬೋದು, ಯಾಕಂದ್ರೆ ಅದರದ್ದು ರೆಸಿಡ್ಯೂಸ್ ಇರುತ್ತೆ ಡಿಟರ್ಜೆಂಟ್ ಇಂದು. ಆದ್ರೆ ನೀವು ಇಂಥ ಕ್ಲೀನ್ ಅಲ್ಲಿ ಮಾಡಿದಾಗ ತುಂಬಾ ಕ್ಲೀನ್ ಆಗುತ್ತೆ, ಪ್ಲಸ್ ನೀರು ತುಂಬಾ ಕಡಿಮೆ ಸಾಕು. ಅಂದ್ರೆ ನೀವೊಂದು ಸೋಪ್ ಅನ್ನ ಹೋಗಿಸ್ಬೇಕಾದ್ರೆ ಎಷ್ಟು ನೀರು ಹಾಕಿ ತೊಳಿತಿರಲ್ಲ, ಯಾಕಂದ್ರೆ ಅದ್ರದ್ದು ಸೋಪಿ ಫೋಮ್ ಹೋಗಲ್ಲ. ಬಟ್ ಇಂಥ ಕ್ಲೀನರ್ ಅಲ್ಲಿ ಮಾಡಿದಾಗ ನಿಮ್ಗೆ ಸ್ವಲ್ಪ ನೀರಲ್ಲೇ ಚೆನ್ನಾಗಿ ಕ್ಲೀನ್ ಮಾಡ್ಬೋದು. ಓಕೆ, ಮತ್ತೆ ಈಗ ಕೆಲವೊಂದು ಇಲ್ಲಿ ಆಕ್ಚುಲಿ ಇನ್ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಸೋಪ್ ನಟ್ ಸಿಗೋದು ಕಷ್ಟ, ನಾನು ಆನ್ಲೈನ್ ಇಂದ ತರಿಸೋದು, ಆದ್ರೆ ಹಳ್ಳಿಯಲ್ಲೆಲ್ಲ ತುಂಬಾ ಈಸಿಯಾಗಿ ಸಿಗುತ್ತೆ ಅನ್ಸುತ್ತೆ. ಅದು ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಈ ಸೋಪ್ ನಟ್ ಪೌಡರು ಸಿಗುತ್ತೆ, ಅದನ್ನ ಪೌಡರ್ ಮಾಡಿ, ಆದ್ರೆ ಇದರಲ್ಲಿ ಅಡಲ್ಟ್ರೇಷನ್ ಇರ್ಬೋದು, ಅದೆಷ್ಟು ಪ್ಯೂರ್ ಅಂತ ಗೊತ್ತಿಲ್ಲ. ನಿಮ್ಗೆ ಡೈರೆಕ್ಟ್ ಸೋರ್ಸ್ ಇದ್ರೆ ಅದು ಒಳ್ಳೇದು, ಅದಿಲ್ಲ ಅಂದ್ರೆ ಈಗ ಪೌಡರ್ ತಗೊಂಡ್ರು ಇದ ಸೇಮ್ ಟೈಪ್ ನೀವು ಈ ಲಿಕ್ವಿಡ್ ಅನ್ನ ಮಾಡ್ಬೋದು. ಪೌಡರ್ ಅನ್ನ ಅಂದ್ರೆ ನೀರಲ್ಲಿ ನೆನೆ ಹಾಕಿ ಬಾಯ್ಲ್ ಮಾಡಿ ಫಿಲ್ಟರ್ ಮಾಡ್ಬೋದು. ಅದೇ ಸೇಮ್ ಹೇಗೆ ಯೂಸ್ ಮಾಡ್ತಿರಲ್ಲ ಇದನ್ನ ಕ್ಲೀನಿಂಗ್ ಗೆ, ಅದೇ ರೀತಿ ಸೋಪ್ ನಟ್ ಅನ್ನು ಯೂಸ್ ಮಾಡ್ಬೋದು. ಸೊ ಅದು ಇಲ್ಲ ಅಂದ್ರೆ ಇಂತ ಒಂದು ಪೌಚ್ ತಗೊಂಡ್ರೆ ನೀವು ಈ ಪೌಚ್ಗೆ ಅಂದ್ರೆ ಒಂದು ಹೀಗೆ ಒಂದು ನಿಮ್ಮ ಬಟ್ಟೆ ಎಷ್ಟು ಇದೆ ಕ್ವಾಂಟಿಟಿ ಅಷ್ಟು ಅದರ ಪ್ರಕಾರವಾಗಿ ನೀವು ಒಂದಿಷ್ಟು ಸೋಪ್ ನಟ್ಸ್ ಅನ್ನ ಇದ್ರೊಳಗೆ ಹಾಕಿ ಹೀಗೆ ಟೈ ಮಾಡ್ಬಿಡಿ. ನೀವು ಈಗ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀರಾ ಅಂದ್ರೆ ಈ ಟೈ ಮಾಡಿರೋ ಪೌಚ್ ಅನ್ನ ನಿಮ್ ಬಟ್ಟೆ ಜೊತೆಗೆ ಹಾಕ್ಬಿಡಿ ವಾಷಿಂಗ್ ಮಿಷಿನ್ ಅಲ್ಲಿ. ಹಾಕ್ಬಿಟ್ಟು ನಿಮ್ದು ಹಾಟ್ ವಾಟರ್ ಸೆಟ್ಟಿಂಗ್ ಇದ್ರೆ ಅದನ್ನ ಯೂಸ್ ಮಾಡ್ಕೊಂಡು, ಅಂದ್ರೆ ಈ ಸೋಪ್ ನಟ್ ಹಾಟ್ ವಾಟರ್ ಅಲ್ಲೇ ಒಳ್ಳೆ ನೊರೆ ಕೊಡುತ್ತೆ, ಇಲ್ಲಾಂದ್ರೆ ತಣ್ಣೀರಲ್ಲಿ ಅಷ್ಟು ಕ್ಲೀನ್ ಆಗಿ ಬರಲ್ಲ. ಸೊ ಅವಾಗ ನೀವು ವಾಷಿಂಗ್ ಸೈಕಲ್ ಅಲ್ಲಿ ಇದನ್ನ ಹಾಕ್ಬಿಟ್ರೆ ಅದು ನಾರ್ಮಲ್ ಹೇಗೆ ನಾವು ಡಿಟರ್ಜೆಂಟ್ ಅಲ್ಲಿ ಕ್ಲೀನ್ ಮಾಡ್ತೀವಲ್ಲ, ಆದ್ರೆ ಅಂತ ಸ್ಮೆಲ್ ನೊರೆ ಇರಲ್ಲ, ಬಟ್ ಇದು ಚೆನ್ನಾಗೆ ಕ್ಲೀನ್ ಆಗುತ್ತೆ, ಇದರಲ್ಲಿ ಒಂದು ನ್ಯಾಚುರಲ್ ಫ್ರೆಗ್ರೆನ್ಸ್ ಇರುತ್ತೆ. ಸೊ ಒಳ್ಳೆ ಆಗಿ ಕ್ಲೀನ್ ಆಗುತ್ತೆ. ನೀವು ಇದ ಒಂದೇ ಸಲನೇ ಇದನ್ನ ವೇಸ್ಟ್ ಮಾಡೋದು ಬೇಡ, ಯಾಕಂದ್ರೆ ಅದ್ರಲ್ಲಿ ಇನ್ನೂ ಇದಿರುತ್ತೆ, ಅದು ಅದರದ್ದು ಏನಂತಾರೆ ಒಳಗಡೆ ಸೀಡ್ ಬರೋವರೆಗೆ ಅದು ಡಿಸ್ಇಂಟ್ರಿಗ್ರೇಟ್ ಆಗೋವರೆಗೆ ಇದನ್ನ ಯೂಸ್ ಮಾಡ್ಬೋದು. ಒಂದು 2-3 times ಆದ್ರೂ ಇದು ವಾಷಿಂಗ್ ಗೆ ಯೂಸ್ ಆಗುತ್ತೆ. ಸೊ ಹಾಗೆ ಇದು ಎಕನಾಮಿಕಲ್ ಕೂಡ. ಸೊ ಇದೆಲ್ಲ ಆದ್ಮೇಲೆ ಐ ಮೀನ್ ಇದು ಬಯೋಎನ್ಸೈಮ್ ನಾವು ನೋಡಿದ್ವಿ. ಒಂದ್ಸಲ ಇದನ್ನ ಮಾಡಿ ನಾವು ಹೇಗೆ ಅಂದ್ರೆ 3 months ಆದ್ಮೇಲೆ ಯೂಸ್ ಮಾಡ್ಬೋದು. ಆದ್ರೆ ಇನ್ನೊಂದು ಟೈಪ್ ಇದೆ, ಅದಕ್ಕೆ ನಾವು ಡೈಲಿ ಡಂಪ್ ಬಯೋಎನ್ಸೈಮ್ ಅಂತ ಹೇಳ್ತೀವಿ. ಅದೇನ್ ಮಾಡೋದು ಅಂದ್ರೆ ಈಗ ನನ್ನ ಹತ್ರ ಅಂತ ಬ್ಯಾಚ್ ಇಲ್ಲ, ಈಗ ಖಾಲಿ ಆಗ್ಬಿಟ್ಟಿದೆ. ಈಗ ನಾವು ಒಂದು ಕಂಟೈನರ್ ತಗೊಂಡ್ರೆ ಅದರಲ್ಲಿ ಕೆಳಗಡೆ ಸ್ವಲ್ಪ ಈಗ ವೆಜಿಟೇಬಲ್ಸ್ ಇಲ್ಲ ಫ್ರೂಟ್ ಪೀಲ್ಸ್ ಹಾಕಿ ಸ್ವಲ್ಪ ನಮ್ಮ ಹತ್ರ ಇರೋ ಕ್ಲಿಯರ್ ಎನ್ಝೈಮ್ ಅನ್ನ ಹಾಕಿಡ್ಬೇಕು. ಓಕೆ, ಅಂದ್ರೆ ಒಂದಿಷ್ಟು ಪೋರ್ಷನ್ ತಗೊಂಡ್ರೆ ಅದರಲ್ಲಿ ಸ್ವಲ್ಪ ಕ್ಲಿಯರ್ ಎನ್ಝೈಮ್ ಬಾಟಮ್ ಅಲ್ಲಿ ಹಾಕಿ ಇಡಬೇಕು. ಆಮೇಲೆ ನಿಮ್ಗೆ ಡೈಲಿ ಏನೇನ್ ಕಿಚನ್ ವೇಸ್ಟ್ ಇರುತ್ತಲ್ಲ ವೆಜಿಟೇಬಲ್ ಪೀಲ್ಸ್ ಇಲ್ಲ ಫ್ರೂಟ್ ಪೀಲ್ಸ್, ಅದ್ರ ಅದೇ ಕಂಟೈನರ್ ಅಲ್ಲಿ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಕ್ಲೋಸ್ ಮಾಡ್ಬೇಕು. ನಿಮ್ ಕಂಟೈನರ್ ಟಾಪ್ ಎಷ್ಟು ಅಂದ್ರೆ ಒಂದು 3/4 ಆಗಿ ಫಿಲ್ ಆದಾಗ
ಅದನ್ನ ಕಂಪ್ಲೀಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ 60 ಡೇಸ್ ನೀವು ಅನ್ಟಚ್ ಮಾಡಿ, ಅಂದ್ರೆ ಯಾವ್ದೋ ಒಂದ್ ಕಡೆ ಇಟ್ಟು ಬಿಟ್ರೆ ಇದು ಒಂದು ಪ್ರಾಪರ್ ನಿಮ್ದು ಪಲ್ಪಿ ಎಂಜೈಮ್ ರೆಡಿ ಆಗುತ್ತೆ. ಅವಾಗ ನೀವು ಈ ಎಂಜೈಮ್ ಅನ್ ಅಂದ್ರೆ ಇದರಲ್ಲಿ ಲಿಕ್ವಿಡ್ ಇರಲ್ಲ, ನಿಮ್ಗೆ ಥಿಕ್ ಎಂಜೈಮ್ ಅಷ್ಟೇ ಇರೋದು, ಅಂದ್ರೆ ಪಲ್ಪಿ ಎಂಜೈಮ್ ಅಷ್ಟೇ ಇರುತ್ತೆ. ಅದನ್ನ ತಗೊಂಡು ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ನಿಮ್ಮ ಬಾತ್ರೂಮ್ ಕ್ಲೀನಿಂಗಿಗೆ ಮತ್ತೆ ಅಂದ್ರೆ ಪಾತ್ರೆ ಕ್ಲೀನಿಂಗಿಗೆ ಎಲ್ಲ ಯೂಸ್ ಮಾಡ್ಬೋದು. ಓಕೆ, ಹಾ, ಮತ್ತೆ ಇದು ರೆಡಿ ಆಗಿದೆ ಅಂತ ನಾನು ಹೇಳಿದ್ನಲ್ಲ ಮೊದ್ಲು, ಹೇಗೆ ಗೊತ್ತಾಗೋದು ಅಂದ್ರೆ ಅದು ಬಾಟಮ್ ಅಲ್ಲಿ ಸೆಟ್ಲ್ ಆಗುತ್ತೆ. ಆದ್ರೆ ಕೆಲವೊಬ್ರಿಗೆ ಡೌಟ್ ಬರ್ಬೋದು, ಅಂದ್ರೆ ಬ್ಲ್ಯಾಕ್ ಕಲರ್ ಆಗಿದೆ ಇಲ್ಲ ಒಂಥರ ಹುಳ ಬಂದಂಗ ಆಗಿದೆ ಅಂದ್ರೆ ಅದನ್ನ ವೇಸ್ಟ್ ಮಾಡೋದ್ ಬೇಡ. ನೀವು ಎಷ್ಟು ಬೆಲ್ಲ ತಗೊಂಡಿರ್ತೀರಲ್ಲ, ಈಗ 1 ಕಪ್ ಬೆಲ್ಲ ತಗೊಂಡಿದ್ರೆ ಮೊದ್ಲು ಅದೇ ಪ್ರಪೋರ್ಷನ್ ಬೆಲ್ಲ ಇನ್ನೊಂದ್ಸಲ ಆ ಕಂಟೈನರ್ಗೆ ಹಾಕಿ ಒಂದ್ 10 to 15 ಡೇಸ್ ಜಸ್ಟ್ ಕ್ಲೋಸ್ ಮಾಡಿ ಇಟ್ಬಿಡಿ. ಅವಾಗ ಅದು ಆ ಪ್ರೊಸೆಸ್ ಇನ್ನೊಮ್ಮೆ ನಡೆದು ಅದು ಬಯೋಎಂಜೈಮ್ ಸರಿಯಾಗಿ ತಯಾರಾಗುತ್ತೆ. ಆದ್ರೆ ಅದು ಇನ್ ಕೇಸ್ ಗ್ರೀನ್ ಕಲರ್ ಅಲ್ಲಿ ಆಗಿದ್ರೆ ಅಂದ್ರೆ ಅದು ಹಾಳಾಗಿದೆ ಅಂತ, ಅದನ್ನ ನೀವು ಡಿಸ್ಕಾರ್ಡ್ ಮಾಡಿ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡಿ. ಓಕೆ, ಎಲ್ಲ ಕವರ್ ಮಾಡಿದೀನಿ ಅನ್ಸುತ್ತೆ. ಹಾ, ಮತ್ತೆ ಫ್ರೂಟ್ಸ್ ಅಂದ್ರೆ ಇದು ಫ್ಲವರ್ಸ್ ಮಾಡ್ಬೇಕಾದ್ರೆ ಫ್ಲವರ್ಸ್ ಇಂದು ಕ್ವಾಂಟಿಟಿ ಅಂದ್ರೆ ನಾವು ಸ್ವಲ್ಪ ವೇಟ್ ಕಡಿಮೆ ಇದ್ರು ಅದ್ರದ್ದು ಕ್ವಾಂಟಿಟಿ ಜಾಸ್ತಿ ಇರುತ್ತಲ್ಲ, ಅವಾಗ ಕಂಟೈನರ್ ಸ್ವಲ್ಪ ದೊಡ್ಡ ತಗೋಬೇಕು. ಯಾಕಂದ್ರೆ ನಾವು ರೇಷಿಯೋ ಸೇಮ್ ಪ್ರಪೋರ್ಷನ್ ರೇಷಿಯೋನೆ, ಆದ್ರೆ ಅದ್ರ ವಾಲ್ಯೂಮ್ ಜಾಸ್ತಿ ಇರುತ್ತಲ್ಲ, ಅಂದ್ರೆ ಅದಕ್ಕೆ ಸ್ವಲ್ಪ ದೊಡ್ಡ ಕಂಟೈನರ್ ತಗೊಳ್ಳಿ. ಅವಾಗ್ಲೂ ಕಂಟೈನರ್ ಅಲ್ಲಿ ನೀವು ಜಸ್ಟ್ ಟಾಪ್ ವರೆಗೆ ಫಿಲ್ ಮಾಡಬಾರ್ದು, ಒಂದು ಏರ್ ಗ್ಯಾಪ್ ಇಡಬೇಕು, ಅವಾಗನೆ ಅದರದಲ್ಲಿ ಏರ್ ಮೂವ್ಮೆಂಟ್ ಆಗುತ್ತೆ. ಮತ್ತೆ ಡೈಲಿ ಅಂದ್ರೆ ಒಂದ್ 30 ಡೇಸ್ ಡೈಲಿ ಓಪನ್ ಮಾಡಿ ಗ್ಯಾಸ್ ರಿಲೀಸ್ ಮಾಡಬೇಕು. ಆಮೇಲೆ 2 ಮಂತ್ಸ್ ಹಾಗೆ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಆಯ್ತು, 90 ಡೇಸ್ ಅಲ್ಲಿ ಅದು ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಬ್ಯಾಚ್ ನೀವು 45 ಡೇಸ್ ಅಲ್ಲಿ ರೆಡಿ ಮಾಡಬಹುದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. 5 ನಿಮಿಷ ಇದೆ ಫ್ರೆಂಡ್ಸ್, ನಿಮ್ಗೆ ಏನೇನ್ ಪ್ರಶ್ನೆ ಕೇಳಬೇಕು ಕೇಳಿ. ಉದಯ್ ಕುಮಾರ್ ಅವರಿಗೆ ಅನ್ಮ್ಯೂಟ್ ಮಾಡಿ ಪ್ಲೀಸ್. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್, ಫೇಸ್ ವಾಶ್ಗೆ ಏನಾದ್ರು ಇದೆಯಾ? ಫೇಸ್ ವಾಶ್ ಮ್ಯಾಮ್ ಡೈರೆಕ್ಟ್ಲಿ ಈ ಎಂಜೈಮ್ ಕ್ಲಿಯರ್ ಎಂಜೈಮ್